ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತಿನ ನನ್ನ ವಿಡಿಯೋದಲ್ಲಿ ಕಮ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಸೀರೆ ಮೇಲೆ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಬನ್ನಿ, ಈಗ ಸೀರೆ ಮೇಲೆ ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು, ಹಾಗೆ ಕೆಲವೊಂದು ಸಾರಿ ನಮಗೆ ಟೈಮ್ ಇರಲ್ಲ ಅಂಥ ಸಮಯದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಫಸ್ಟು ಕೂದಲನ್ನೆಲ್ಲ ಸೇರಿಸ್ಕೊಂಡು ಒಂದು ಕ್ಲಿಪ್ ಹಾಕ್ಕೊಂಬಿಡಬೇಕು. ಫಸ್ಟು ನಾನು ಜಾನ್ಸನ್ಸ್ ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬೇಬಿ ಕ್ರೀಮ್ ಇಲ್ಲ ಅಂದರೂ ಕೂಡ ನಿಮ್ಮ ಹತ್ರ ಇರೋ ಯಾವುದೇ ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೇಬೇಕು. ಇದು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಕೂಡ ಕಂಪಲ್ಸರಿ. ಬೇಬಿ ಕ್ರೀಮ್ನ ಫೇಸ್ಗೆ ಮತ್ತು ನೆಕ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು. ನೋಡಿ ಈ ಥರ. ನೆಕ್ಸ್ಟ್ ಸ್ಟೆಪ್, ನಾನು ಪಾಂಡ್ಸ್ ಬಿ ಬಿ ಪ್ಲಸ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಬಿ ಬಿ ಪ್ಲಸ್ ಕ್ರೀಮ್ ಆಗಲಿ, ಫೌಂಡೇಶನ್ ಕ್ರೀಮ್ ಆಗಲಿ ಅಪ್ಲೈ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಪೋರ್ಷನ್ಗೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಫೇಸ್ಗೆ ನೆಕ್ಗೆ ಒಂದೇ ಸಾರಿ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಒಂದೇ ಸಾರಿ ನಾವು ಬ್ಲೆಂಡ್ ಮಾಡೋಕ್ಕೆ ಹೋದರೆ ಅಷ್ಟೊತ್ತಿಗೆ ಕ್ರೀಮ್ ಎಲ್ಲ ಡ್ರೈ ಆಗಿರುತ್ತೆ, ನೀಟಾಗಿ ಅದು ಕ್ರೀಮು ಎಲ್ಲ ಕಡೆ ಸ್ಪ್ರೆಡ್ ಆಗಲ್ಲ. ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇರ್ಬೋದು ಅಪ್ಲೈ ಮಾಡ್ಕೊಂಡ್ಮೇಲೆ ಯಾವ ಥರ ಡಿಫ್ರೆನ್ಸ್ ಬಂದಿದೆ ಅಂತ ಎರಡು ಸೈಡು. ಈಗ ನೆಕ್ಸ್ಟ್ ಈ ಸೈಡು ಕೂಡ ನಾನು ಸೇಮ್ ಮೆಥಡಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಬ್ಯೂಟಿ ಬ್ಲೆಂಡರ್ ಬದಲು ಕೈಯಿಂದಾನೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕೈಯಿಂದನೂ ಕೂಡ ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಣೆಗೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳುವಾಗ ನಾನೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಣೆ ಮತ್ತು ನಮ್ಮ ತಲೆ ಕೂದಲು ಮಧ್ಯ ಗ್ಯಾಪ್ ಇರಬಾರ್ದು, ಯಾಕಂದರೆ ಮಧ್ಯದಲ್ಲಿ ಗ್ಯಾಪ್ ಉಳಿದ್ರೆ ಅದು ನ್ಯಾಚುರಲ್ ಆಗಿರಲ್ಲ ಮೇಕಪ್ಪು. ಹಾಗೆ ನೆಕ್ಗೆ ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕಾದ್ರೆ ಫೇಸ್ಗೆ ಮ್ಯಾಚ್ ಆಗೋ ಥರ ಇರಬೇಕು. ಇಲ್ಲ ಅಂದರೆ ಫೇಸ್ ಒಂಥರ ನೆಕ್ ಒಂಥರ ಆದರೆ ಮೇಕಪ್ ಒಂಥರ ಆಡ್ ಅನಿಸುತ್ತೆ. ಹಾಗೆ ಕಿವಿಗೂ ಕೂಡ ಒಂಚೂರು ನಾನು ಟಚ್ಅಪ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಲ್ಯಾಕ್ಮಿ 925 ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋ ಯಾವುದೇ ಕಾಂಪ್ಯಾಕ್ಟ್ ಪೌಡ್ರನ್ನ ನೀವು ಯೂಸ್ ಮಾಡ್ಬೋದು. ಬಿ ಬಿ ಪ್ಲಸ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಾಗ ಕಾಂಪ್ಯಾಕ್ಟ್ ಪೌಡರ್ ಆಪ್ಷನಲ್ಲು. ನಿಮ್ಮ ಫೇಸ್ ಆಯ್ಲಿ ಆಯ್ಲಿ ಅನಿಸಿದರೆ ಮಾತ್ರ ನೀವು ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ನಾನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಐಬ್ರೋ ಮಧ್ಯದಲ್ಲಿ ಕೆಲವೊಂದು ಕಡೆ ಗ್ಯಾಪ್ ಇರುತ್ತೆ, ಅದನ್ನು ಫಿಲ್ ಮಾಡ್ಕೊಳ್ಳೋಕ್ಕೆ ನಾನು ಈಗ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋ ಯಾವುದೇ ಐಬ್ರೋ ಪೆನ್ಸಿಲ್ನ ನೀವು ಯೂಸ್ ಮಾಡ್ಕೋಬೋದು. ನಾವು ಐಬ್ರೋ ಪೆನ್ಸಿಲ್ನ ಅಪ್ಲೈ ಮಾಡಿಕೊಂಡಾಗ ಐಬ್ರೋಸ್ ನ್ಯಾಚುರಲ್ ಆಗಿರಬೇಕು, ತುಂಬ ಆರ್ಟಿಫಿಷಿಯಲ್ ಅನಿಸ್ಬಾರ್ದು. ನೆಕ್ಸ್ಟು ನಾನು ನನ್ನ ಹತ್ರ ಇರೋ ಲ್ಯಾಕ್ಮಿ ಐಕಾನಿಕ್ ಕಾಜಲ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇರೋ ಯಾವುದೇ ಕಾಜಲ್ನ ನೀವು ಯೂಸ್ ಮಾಡ್ಬೋದು. ಈ ಮೆಥಡಲ್ಲಿ ಕಾಜಲ್ನ ಅಪ್ಲೈ ಮಾಡಿಕೊಂಡ್ರೆ ಐಲೈನರ್ ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಕಣ್ಣಿನ ಈ ಸೈಡ್ ಕೂಡ ಒಂದು ಶೇಪ್ ಕೊಡಬೇಕು. ನೋಡಿ, ಜಾಯಿನ್ ಮಾಡಬೇಕು ಆ ಜಾಗನ. ಆವಾಗ ಕಣ್ಣಿಗೆ ಒಂಥರ ಚೆನ್ನಾಗಿರೋ ಒಂದು ಲುಕ್ ಬರುತ್ತೆ. ನೋಡಿ, ಮೇಲ್ಗಡೆ ಭಾಗಕ್ಕೂ ಈ ಥರ ಅಪ್ಲೈ ಮಾಡ್ಕೋಬೇಕು. ನಾನೀಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಬಿಗ್ ಬಜಾರಲ್ಲಿ 100 ರೂಪೀಸ್ಗೆ ಆಫರಲ್ಲಿ ತಂದಿದ್ದೆ. ಇದನ್ನು ಕೂಡ ನೀವು ನಿಮ್ಮ ಹತ್ರ ಇರೋ ಯಾವುದೇ ಲಿಪ್ಸ್ಟಿಕ್ನ ನೀವು ಯೂಸ್ ಮಾಡ್ಕೋಬೋದು. ಲಾಸ್ಟಲ್ಲಿ ಇಯರಿಂಗ್ಸ್. ಸೀರೆ ಉಟ್ಕೊಂಡಾಗ ನಾವು ಎಷ್ಟೇ ಚೆನ್ನಾಗಿ ಮೇಕಪ್ ಮಾಡಿಕೊಂಡ್ರೂ ಕೂಡ ಸಿಂಧೂರ ಹಚ್ಕೊಳ್ಳಿಲ್ಲ ಅಂದರೆ ಆ ಮೇಕಪ್ಗೊಂದು ಕಳೆ ಇರಲ್ಲ ಅಲ್ವಾ.
ನೋಡಿ ಕೊನೆಯದಾಗಿ ನಾನು ಸಿಂಧೂರ ಹಚ್ಕೊಳ್ತಾ ಇದ್ದೀನಿ ಸಿಂಪಲ್ ಮೇಕಪ್ಗೆ ನಾನೀಗ ಸಿಂಪಲ್ ಆಗಿರೋ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ನಾನು ಬ್ಯಾಂಗಲ್ಸ್ ಹಾಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಮೇಕಪ್ನ ಸೀರೆ ಮೇಲೆ ಹೇಗೆ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಥ್ಯಾಂಕ್ ಯು